ಷಡಕ್ಷರಪ್ಪನಾದ ನಾನು ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ತೇರಾ ಕಂಪ್ನಿಯಿಂದ 229 ಕೊಟ್ಟಿದ್ದರು ಡಮನ ನಾನು ಹಾಕಿದ್ದೀನಿ. ಇದು ಒಳ್ಳೆ ಇಳುವರಿ ಇದೆ, ಒಳ್ಳೆ ತೂಕನೂ ಇದೆ. ಒಂದು ಸುತ್ತಳತೆಯಲ್ಲಿ 18-20 ಸುತ್ತಳತೆ ಬರುತ್ತೆ ಸಾಲುಗಳು. ಒಂದು ಲೈನಲ್ಲಿ 40-45 ಕಾಳು ಬರುತ್ತೆ. ತೂಕ 35-40 ಕ್ವಿಂಟಾಲು ಬರುತ್ತೆ ತೂಕ. ನಿಮ್ಮ ಅನಿಸಿಕೆ ಏನೈತಣ್ಣ, ಇಲ್ಲಿಂದ ಫಸ್ಟಿಂದ ಬೆಳೆದ್ರಲ್ಲ ಇಲ್ಲಿವರೆಗೂ ಕೊನೆವರೆಗೂ ನಿಮ್ಮ ಅನಿಸಿಕೆ ಏನು? ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಹುಳನೂ ಕಂಟ್ರೋಲ್ ಆಯ್ತು, ಒಳ್ಳೆ ಅನುಕೂಲನೂ ಆಯ್ತು, ತೂಕ ಇದೆ ನಮಗೆ, ಒಳ್ಳೆ ಕಲರ್ ಇದೆ ಕಾಳು. ಒಂದು ತೆನೆ ಈಗ ನಾವು ತೂಕ ಮಾಡಿದ್ದೀವಲ್ಲ 450 ಗ್ರಾಮ್ ಇದೆ. ನಿಮ್ಮ ಅನಿಸಿಕೆ ಈಗ ಆವರೇಜ್, ಈಗ ನೀವು ಒಂದೂವರೆ ಎಕರೆ ಮಾಡಿದ್ದೀರಾ, ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಮಟ್ಟದಲ್ಲಿ ಯಾವ ರೀತಿ ಇಳುವರಿ ಬರ್ಬೋದು? ಇಳುವರಿ ಚೆನ್ನಾಗಿ ಬರುತ್ತೆ ಸರ್, ಇಳುವರಿ ಚೆನ್ನಾಗಿದೆ, ತೂಕನೂ ಇದೆ ಕಾಳು. ರೈತರು ಇದನ್ನ ಹಾಕ್ಬೋದಾ ಧೈರ್ಯವಾಗಿ? ಅನುಮಾನ ಇಲ್ಲದ್ರೆ ಹಾಕ್ಬೋದು ಇದನ್ನ. ಹಾಂ, ಓಕೆ, ಯಾವ ತೊಂದರೆ ಇಲ್ಲದೆ ಬೆಳಿಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.